ನಮಸ್ಕಾರ ವೀಕ್ಷಕರೇ ಪಂಕಜ ಪಾಕಶಾಲೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ರಾಹ್ಮಣರ ಶೈಲಿಯ ಮಜ್ಜಿಗೆ ಹೋಳಿ ಸೋರೆಕಾಯಿ ಮಜ್ಜಿಗೆ ಹೋಳಿನ ಹೇಗೆ ಮಾಡೋದಂತ ನೋಡೋಣ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಂಕಜ ಪಾಕಶಾಲೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನು ಸಹ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಪ್ರತಿ ವಿಡಿಯೋ ಮಾಹಿತಿನೂ ನಿಮಗೆ ಸಿಗುತ್ತೆ ಬನ್ನಿ ಹಾಗಾದರೆ ಈ ಸೋರೆಕಾಯಿ ಮಜ್ಜಿಗೆ ಹೋಳಿನ ಬ್ರಾಹ್ಮಣರ ಶೈಲೀಲಿ ಹೇಗೆ ಮಾಡೋದಂತ ನೋಡೋಣ ನಾ ಇಲ್ಲಿ ಒಂದು ಚಿಕ್ಕ ಸೋರೆಕಾಯಿನ ಈ ಸೈಜಲ್ಲಿ ದಪ್ಪ ದಪ್ಪವಾಗಿ ಕಟ್ ಮಾಡಿ ಇಡ್ಕೊಂಡಿದ್ದೀನಿ ಇದು ಎಳೆದಾಗಿರೋದ್ರಿಂದ ನಾನು ಒಳಗಡೆ ಪಲ್ಪೇನೂ ತೆಗೆದಿಲ್ಲ ಬೀಜಗಳು ಸಹ ಎಳೆದಾಗಿದೆ ನೀವು ತೊಗೊಂಡಿರೋ ಸೋರೆಕಾಯಿ ಸ್ವಲ್ಪ ಬಲ್ತಿದ್ರೆ ನೀವು ಒಳಗಡೆ ತಿರುಳನ್ನೆಲ್ಲ ತೆಗೆದು ಸಿಪ್ಪೆ ತೆಗೆದು ಮಧ್ಯದಲ್ಲಿರೋ ಭಾಗನ ಕುಕ್ಕರಲ್ಲಿ ಒಂದು ವಿಶಲ್ ಬೇಯಿಸ್ಕೊಳ್ಳಿ ಸಾಕು ಇದು ಮೆತ್ತಗಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ ನಂತರ ಇದಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಏಳೆಂಟು ಮೆಣಸು ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ತೆಂಗಿನಕಾಯಿ ತುರಿ ಹಾಗೆ ಹಸಿಮೆಣಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ಒಂದು ಚಿಕ್ಕ ಬೆಳ್ಳುಳ್ಳಿ ಹಾಗೂ ಕಡಲೆ ಜೀರಿಗೆನ ಹಾಕ್ಕೊಂಡು ಎಲ್ಲ ಸಾಮಗ್ರಿಗಳನ್ನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಆಗೋವ್ರಿಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರ್ನಲ್ಲಿ ನಾನು ಇದು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಸೋರೆಕಾಯಿ ಸಹ ಸಹ ಚೆನ್ನಾಗಿ ಬೆಂದಿದೆ ಸೋರೆಕಾಯಿಯಲ್ಲಿರೋ ನೀರನ್ನೆಲ್ಲ ಬಸಿದ್ಬಿಟ್ಟು ಈ ಥರ ಮೆತ್ತಗೆ ಅವ್ರಿಗೆ ಬೇಯಿಸ್ಕೊಂಡಿದ್ದೀನಿ ಇದರಲ್ಲಿ ನೀರ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಸಾಂಬಾರು ಮಾಡೋವಂಥ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಪದಾರ್ಥಗಳನ್ನೂ ಸಹ ಬೇಯ್ ಸೋರೆಕಾಯಿಗೆ ಸೇರಿಸ್ಕೋಬೇಕು ನಂತರ ಇದಕ್ಕೆ ಎರಡು ಬಟ್ಲು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಸೋರೆಕಾಯಿ ರುಬ್ಬಿರೋ ಅಂತಹ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗಟ್ಟಿಯಾಗಿರುವಂತಹ ಎರಡು ಬಟ್ಲು ಮೊಸರನ್ನು ಸಹ ಈ ಪಾತ್ರೆಗೆ ಸೇರಿಸ್ತಾಯಿದ್ದೀನಿ ಮೊಸರಿಲ್ಲ ಅಂದರೆ ನೀವು ಮಜ್ಜಿಗೆನೂ ಸಹ ತೊಗೋಬೋದು ಮಜ್ಜಿಗೆ ಹುಳಿ ಇರ್ದಿರೋಂತಹ ಮಜ್ಜಿಗೆನ ತೊಗೊಳ್ಳಿ ಆದಷ್ಟು ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕ ನೀವು ಸ್ವಲ್ಪ ಉಪ್ಪು ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಕರಿಬೇವನ್ನ ಒಗ್ಗರಣೆ ಮಾಡಿಕೊಂಡು ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋರೆಕಾಯಿ ಬೇಯಿಸಿಟ್ಕೊಂಡಿದ್ರೆ ನೀವು ಮೊಸರು ರೆಡಿ ಇದ್ದರೆ ಈ ಥರ ಮ ಮನೇಲಿರುವಂತಹ ಮಸಾಲೆ ಪದಾರ್ಥ ಸಾಮಾನ್ಯವಾಗಿರುವಂತಹ ಬೇಸಿಕ್ ಮಸಾಲೆ ಪದಾರ್ಥಗಳ ಇದೆಲ್ಲ ಇದೆಲ್ಲ ಎಲ್ಲರೂ ಮನೆಯಲ್ಲೂ ಯಾವಾಗಲೂ ಇದ್ದೇ ಇರುತ್ತೆ ಈ ಥರ ಮಸ ರುಬ್ಕೊಂಡ್ಬಿಟ್ಟು ಬೆಂದಿರುವಂಥ ಸೋರೆಕಾಯಿಗೆ ಸೇರಿಸ್ಕೊಂಡು ಮೇಲಿಂದ ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ತಿಕ್ಕಾಗಿ ಈ ಸಾಂಬಾರು ರೆಡಿಯಾಗಿದೆ ಮುದ್ದೆಗಂತೂ ಇದು ಒಳ್ಳೆ ಕಾಂಬಿನೇಷನ್ನು ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಸಹ ಉಪ್ಪಿನಕಾಯಿ ಹಪ್ಪಳ ನಂಚ್ಕೊಂಡು ತಿಂತಿದ್ರೆ ವಾವ್ ಸಖತ್ತು ರುಚಿ ರುಚಿಯಾಗಿರುತ್ತೆ ನೀವು ಖಂಡಿತವಾಗ್ಲೂ ಇದು ಬ್ರಾಹ್ಮಣರ ಶೈಲೀಲಿ ಈ ಥರ ಸೋರೆಕಾಯಿ ಮಜ್ಜಿಗೆ ಒಳೇನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೊಂದು ಈಸಿಯಾಗಿರೋಂತಹ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್